ಡಿಯರ್ ಸ್ಟೂಡೆಂಟ್ಸ್, ನಾನು ಈ ದಿವಸ ತಗೊಂಡಿರೋವಂಥ ಟಾಪಿಕ್ಕು ಯಾವುದು ಅಂತಂದರೆ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಹೇಳುವಂಥ ಟಾಪಿಕ್ಕು. ಇದನ್ನು ಹೇಳೋದಕ್ಕಿಂತ ಮೊದಲು ನಿಮಗೆ ಒಂದಷ್ಟು ಪ್ರಿಲಿಮಿನರಿ ಕ್ವಶನ್ಸ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಾನು ಏನೇನು ಟೈಪ್ ಕ್ವಶನ್ಸ್ಗಳಲ್ಲಿರುತ್ತೆ ಅಂತಂದರೆ, ಬಹಳ ಪ್ರಧಾನವಾಗಿರುವಂಥ ಕ್ವಶನ್ಗಳು ಅಂತಂದರೆ 6 ಡಿಫರೆಂಟ್ ಟೈಪ್ ಕ್ವಶನ್ಸ್ಗಳನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತೀವಿ. ಅದರಲ್ಲಿ ಪ್ರಧಾನವಾಗಿರುವಂಥ ಕ್ವಶನ್ಗಳು ಯಾವುದ್ಯಾವುದು ಅಂದರೆ, ಫಸ್ಟು ಪಾಸಿಟಿವ್ ಸೆಲೆಕ್ಷನ್ ಕ್ವಶನ್ಸ್ಗಳು. ಪಾಸಿಟಿವ್ ಸೆಲೆಕ್ಷನ್ ಟೈಪ್ ಕ್ವಶನ್ಸ್ಗಳನ್ನು ನಾನು ಡಿಸ್ಕಸ್ ಮಾಡೋವಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಹೇಳ್ತಾ ಬರ್ತೀನಿ ಯಾವುದ್ಯಾವುದು ಅಂತೇಳಿ. ಅದು ಒಂದು ಟೈಪ್ ಇದ್ದರೆ, ಎರಡನೇ ಟೈಪು ನಿಮಗೆ ಯಾವುದಿರುತ್ತೆ ಅಂದರೆ ನೆಗೆಟಿವ್ ಸೆಲೆಕ್ಷನ್ ಟೈಪ್ ಕ್ವಶನ್ಸ್ಗಳಿರುತ್ತೆ. ನೆಗೆಟಿವ್ ಟೈಪ್ ಅನ್ನೋ ಹೇಳುವಂಥದ್ದು ಎರಡನೇ ಥರದ್ದು. ಮೂರನೇ ಥರದ ಕ್ವಶನ್ಗಳು ಹೇಗಿರ್ತದೆ ಅಂತಂದರೆ, ನಿಮಗೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ಗಳಿರುತ್ತೆ. ಹಾಗೆಯೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇನ್ನೊಂದು ಥರದ ಕ್ವಶನ್ಸ್ಗಳು. ಅದೆಲ್ಲ ಆದಮೇಲೆ ನಿಮಗೆ ಬರೋವಂಥದ್ದು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸು, ದೆನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು. ಈ ರೀತಿಯಾಗಿರೋವಂಥದ್ರ ಜೊತೆಗೆ ಡಿಸ್ಕವರೀಸು, ಇನ್ವೆನ್ಷನ್ಸಿಗೆ ಸಂಬಂಧಪಟ್ಟಂಥದ್ದು ಒಂದು ಕ್ವಶನ್ನು ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಇದ್ದೇ ಇರ್ತದೆ. ಸೊ ಇದ್ರ ಬಗ್ಗೆ ಕೂಡ ನಾವು ಗಮನ ಹರಿಸ್ಬೇಕು, ಡಿಸ್ಕವರೀಸ್ ಆ್ಯಂಡ್ ಸೈಂಟಿಫಿಕ್ ಇನ್ವೆನ್ಷನ್ಸ್. ಇದ್ರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂಥ ವಿಚಾರ ಇನ್ನೊಂದೇನೆಂದರೆ, ಟೆಕ್ಸ್ಟ್ ಬುಕ್ NCERT ಇಂದ ಅಂದರೆ ನಮ್ಮ ಇಲಾಖೆಯಿಂದ ಪಬ್ಲಿಷ್ ಮಾಡಿರೋವಂಥ ಟೆಕ್ಸ್ಟ್ ಬುಕ್ನಲ್ಲಿರೋ ಎಲ್ಲ ಚಿತ್ರಗಳು, ಎಲ್ಲ ಡಯಾಗ್ರಾಮ್ಸ್ಗಳನ್ನು ಕೂಡ ನಾವು ಪ್ರತಿಯೊಂದು ಕೂಡ ವಿತ್ ಲೇಬಲ್ ಸಮೇತವಾಗಿ ನಾವು ಅದನ್ನು ಪರಿಶೀಲನೆ ಮಾಡಿ ನೋಡಿರಬೇಕು. ಬೋತ್ ಫಸ್ಟ್ ಇಯರ್ ಆ್ಯಸ್ ವೆಲ್ ಆ್ಯಸ್ ಸೆಕೆಂಡ್ ಇಯರ್ ಎರಡೂ ಟಾಪಿಕ್ಸ್ನಲ್ಲಿರುವಂಥದ್ದನ್ನು ನಾವು ಅಬ್ಸರ್ವ್ ಮಾಡಿದ್ರೆ ಅದು ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಯಾಕೆ ಅಂದರೆ ಯಾವುದೇ ಡಯಾಗ್ರಾಮನ್ನು ಕೂಡ ನಾವು ಪರೀಕ್ಷೆಯಲ್ಲಿ ಕೇಳ್ಬೋದು, ಅವರು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸು ಇರುತ್ತೆ ನಿಮಗೆ. ಹಾಗಾಗಿ ನಾನು ಈಗ ಟಾಪಿಕ್ಕಿಗೆ ಎಂಟರ್ ಆಗ್ತಾ ಇದ್ದೀನಿ. ನಾನು ಈ ಟಾಪಿಕ್ಕಲ್ಲಿ ಪ್ರಧಾನವಾಗಿ ನಾನೀಗ ಮಾರ್ಫಾಲಜಿ ಆಫ್ ಏಂಜಿಯೋಸ್ಪರ್ಮ್ಸ್ ಅಥವಾ ಫ್ಲವರಿಂಗ್ ಪ್ಲಾಂಟ್ಸ್ ಬಗ್ಗೆ ನಾನು ನಿಮ್ಗೆ ಏನು ಮಾಡ್ತಾ ಇದ್ದೀನಿ, ಒಂದು ಸಿನಾಪ್ಸಿಸ್ ಹೇಳ್ತಾ ಇದ್ದೀನಿ. ಫಸ್ಟ್ ಏನೇನೆಲ್ಲ ಟಾಪಿಕ್ಸ್ ಇಲ್ಲಿ ಕವರ್ ಆಗುತ್ತೆ, ಒಂದು ಬ್ರೀಫ್ ಇಂಟ್ರಡಕ್ಷನನ್ನು ನಾನು ನಿಮಗೆ ಕೊಡೋದಕ್ಕೆ ಬಯಸ್ತೀನಿ. ಅದರಲ್ಲಿ ಈ ಮಾರ್ಫಾಲಜಿ ಆಫ್ ಏಂಜಿಯೋಸ್ಪರ್ಮ್ಸಲ್ಲಿ ಮುಖ್ಯವಾಗಿ ರೂಟ್ ಸಿಸ್ಟಮ್ ಆ್ಯಂಡ್ ಶೂಟ್ ಸಿಸ್ಟಮ್ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ನಾವು. ಅದರಲ್ಲಿ ಫಸ್ಟು ರೂಟ್ ಸಿಸ್ಟಮ್ ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಏನು ಅಂದರೆ, ರೂಟ್ ಅಂತ ಹೇಳುವಂಥದ್ದು ಪ್ರಧಾನವಾಗಿ ಇಟ್ ಆಲ್ವೇಸ್ ಡೆವಲಪ್ಸ್ ಫ್ರಮ್ ರ್ಯಾಡಿಕಲ್ ಆಫ್ ದಿ ಎಂಬ್ರಿಯೋ. ಎಂಬ್ರಿಯೋನ ರ್ಯಾಡಿಕಲ್ ಪಾರ್ಟಿಂದ ಡೆವಲಪ್ ಆಗುವಂಥದ್ದು ಅಂತ ಹೇಳುವಂಥದ್ದು ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ. ಆಮೇಲೆ ಈ ರೂಟ್ ಕ್ಯಾರೆಕ್ಟರ್ನಲ್ಲಿ ಬಂದಾಗ ರೂಟ್ಸ್ಗಳು ಏನೇನು ಇಂಪಾರ್ಟೆಂಟ್ ಕ್ವಾಲಿಟೀಸ್, ಅದಕ್ಕೆ ಏನೇನು ಕ್ಯಾರೆಕ್ಟರ್ಗಳಿರುತ್ತೆ ಅಂತಂದರೆ, ದೇ ಆರ್ ಪಾಸಿಟಿವ್ಲಿ ಜಿಯೋಟ್ರೋಪಿಕ್ ಆ್ಯಂಡ್ ನೆಗೆಟಿವ್ಲಿ ಫೋಟೋಟ್ರೋಪಿಕ್. ಈ ಪಾಯಿಂಟ್ಸು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟು ರೂಟ್ಸ್, ಈ ರೂಟ್ಸಲ್ಲಿ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೂಟ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಆ ರೂಟ್ಸ್ಗಳಲ್ಲಿ ಮೂರು ಪ್ರಧಾನವಾಗಿರುವಂಥ ವಿಭಾಗಗಳನ್ನು ಅಬ್ಸರ್ವ್ ಮಾಡ್ತೀವಿ. ಅದ್ಯಾವುದು ಅಂದರೆ ಟ್ಯಾಪ್ ರೂಟ್ ಸಿಸ್ಟಮ್. ಈ ಟ್ಯಾಪ್ ರೂಟ್ಗಳನ್ನು ವಿ ಅಬ್ಸರ್ವ್ಡ್ ಇನ್ ಡೈಕಾಟ್ ಪ್ಲಾಂಟ್ಸ್. ಡೈಕಾಟ್ ಪ್ಲಾಂಟ್ಸ್ಗಳಲ್ಲಿ ಇದನ್ನು ಗಮನಿಸ್ತೀವಿ. ಅದೇ ಥರ ಫೈಬ್ರಸ್ ರೂಟ್ಸ್ಗಳು, ಆ ಫೈಬ್ರಸ್ ರೂಟ್ಸ್ ಅನ್ನೋದನ್ನು ಮಾನೋಕಾಟಿಲೇಡನಸ್ ಪ್ಲಾಂಟ್ಸ್ಗಳಲ್ಲಿ ಅಬ್ಸರ್ವ್ ಮಾಡ್ತೀವಿ. ಅಡ್ವೆಂಟೀಷಿಯಸ್ ರೂಟ್ಸನ್ನು ನಾವು ಬೇರೆ ಅದರ್ ದ್ಯಾನ್ ದಿ ಒರಿಜಿನಲ್ ಪೊಸಿಷನ್, ಅಂದರೆ ಪ್ಲಾಂಟ್ನಲ್ಲಿ ಬೇರೆ ಬೇರೆ ಪಾರ್ಟ್ಗಳಲ್ಲಿ, ಅಂದರೆ ಅದರ್ ದ್ಯಾನ್ ಒರಿಜಿನಲ್ ಪೊಸಿಷನ್ ಅಂದರೆ ಏರಿಯಲ್ ಲೆವೆಲಲ್ಲಿ, ಫಾರ್ ಎಕ್ಸಾಂಪಲ್ ಬ್ಯಾನಿಯನ್ ಟ್ರೀ ಅಂತಲ್ಲೆಲ್ಲ ಇರೋವಂಥ ಪ್ರಾಪ್ ರೂಟ್ಸು, ಈ ಥರದ್ದೆಲ್ಲ ಈ ಗ್ರೂಪಲ್ಲಿ ಬರುವಂಥದ್ದು. ಅದೇ ಥರ ವಾಟ್ ಆರ್ ದಿ ಇಂಪಾರ್ಟೆಂಟ್ ಫಂಕ್ಷನ್ಸ್ ಅಂತ ಹೇಳುವಂಥದ್ದು ರೂಟ್ ಬಗ್ಗೆ ನಮಗೆ ಗೊತ್ತಿರಬೇಕು. ಅದರಲ್ಲಿ ಮುಖ್ಯವಾದ ಫಂಕ್ಷನ್ಗಳಲ್ಲಿ ಅಬ್ಸಾರ್ಪ್ಷನ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್ ಇರುತ್ತೆ. ಹಾಗೆಯೇ ಆ್ಯಂಕರೇಜ್, ಫಿಕ್ಸೇಷನ್ ಆಗುವಂಥದ್ದು ಇನ್ನೊಂದು ಬಹಳ ಮುಖ್ಯವಾಗಿರುವಂಥ ಅಂಶ. ಅದೇ ಥರ ಸ್ಟೋರಿಂಗ್ ರಿಸರ್ವ್ ಫುಡ್ ಮೆಟೀರಿಯಲ್, ಅದೇ ಥರ ಇನ್ನೂ ಬೇಕಾದಷ್ಟು ಫಂಕ್ಷನ್ಗಳಿದೆ. ನಮ್ಮ ಈ ಒಂದು ಸಿನಾಪ್ಸಿಕ್ಸಿಗೆ ಇಷ್ಟು ಸಾಕು ಅಂತ ಹೇಳಿಬಿಟ್ಟು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಶೂಟ್ ಸಿಸ್ಟಮ್ ಬಗ್ಗೆ ಈಗ ಮಾತಾಡೋಣ ನಾವು. ಆ ಶೂಟ್ ಸಿಸ್ಟಮ್ ಅಂತಂದರೆ ಅದೇನಾಗುತ್ತೆ ಶೂಟ್ ಸಿಸ್ಟಮ್ನಲ್ಲಿ ಅಂದರೆ, ಮೇಯ್ನಾಗಿ ಇಲ್ಲಿ ರೂಟ್ಸ್ ಡೆವಲಪ್ಸ್ ಫ್ರಮ್ ರ್ಯಾಡಿಕಲ್ ಅಂತ ಹೇಗೆ ಹೇಳಿದ್ವೋ
ಹಾಗೆ ಶೂಟ್ ಸಿಸ್ಟಮ್ ದಟ್ ಡೆವಲಪ್ಸ್ ಫ್ರಮ್ ದಿ ಪ್ಲ್ಯೂಮ್ಯೂಲ್ ಅಂತ ಹೇಳುವಂಥದ್ದು ಒಂದು ಪೋರ್ಷನಿಂದ ಡೆವಲಪ್ ಆಗುತ್ತೆ. ಪ್ಲ್ಯೂಮ್ಯೂಲ್ ಆಫ್ ದಿ ಎಂಬ್ರಿಯೋ, ಅದು ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ಅದೇ ಥರ ಇದಕ್ಕೆ ಆಪೋಸಿಟ್ ಆಗಿರುತ್ತೆ, ಅದರಲ್ಲಿ ಪಾಸಿಟಿವ್ಲಿ ಫೋಟೋಟ್ರೋಪಿಕ್ ಆ್ಯಂಡ್ ನೆಗೆಟಿವ್ಲಿ ಜಿಯೋಟ್ರೋಪಿಕ್ ಇರುವಂಥದ್ದು. ಅದು ಯಾವುದು ಶೂಟ್ ಸಿಸ್ಟಮ್ಮು ಇರುವಂಥದ್ದು. ಹಾಗೆ ಶೂಟ್ ಸಿಸ್ಟಮ್ನಲ್ಲಿ ಕೂಡ ಏನು ಅಂತಂದರೆ ಮೇಯ್ನ್ ಆಗಿರುವಂಥ ಪಾರ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು, ಅಲ್ಲಿ ಇಟ್ ಈಸ್ ಮಾಡಿಫೈಡ್ ಇನ್ ಟು ಡಿಫ್ರೆಂಟ್ ಪಾರ್ಟ್ಸ್ ಸ್ಟೋರೇಜ್ ಪರ್ಪಸ್ಸಿಗೆ. ಕೆಲವು ಅಂಡರ್ಗ್ರೌಂಡ್ ಮಾಡಿಫಿಕೇಷನ್ ಸ್ಟೆಮ್ ಇರುವಂಥದ್ದು ಆ ಥರ ಎಲ್ಲ ಇರುತ್ತೆ. ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಡಿಫಿಕೇಷನ್ಸು ಕೂಡ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ಫರ್ದರ್ ಕ್ವಶನ್ಸ್. ನೆಕ್ಸ್ಟ್ ಅದೇ ಥರ ಶೂಟ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಫಿಲ್ಲೋಟ್ಯಾಕ್ ಲೀಫು, ಅದರ ಫಿಲ್ಲೋಟ್ಯಾಕ್ಸಿ, ಅದರ ವಿನೇಷನ್ನು, ಇದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡಬೇಕಾಗುತ್ತೆ. ಆ ಫಿಲ್ಲೋಟ್ಯಾಕ್ಸಿ, ಲೀಫ್ ಅರೇಂಜ್ಮೆಂಟು, ಲೀಫ್ನ ಡಿಫ್ರೆಂಟ್ ಪಾರ್ಟ್ಸ್ಗಳು, ಇದನ್ನು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ದ ಎಕ್ಸಾಮಿನೇಷನ್. ಸೊ ಆದ್ದರಿಂದ ಆ ಥರದ್ದನ್ನೆಲ್ಲ ನಾವು ಅದರ ಮಾಡಿಫಿಕೇಷನ್ಸ್ ಕೂಡ ನಾವು ಲೀಫ್ನ ಮಾಡಿಫಿಕೇಷನ್ಸ್ ಕೂಡ ಅಬ್ಸರ್ವ್ ಮಾಡಬೇಕಾಗತ್ತೆ. ಅದೇ ರೀತಿ ಇದ್ರ ಮುಂದೆ ಫ್ಲವರ್ನಲ್ಲಿ ಬಂದಾಗ ಫ್ಲವರ್ಗೆ ಸಂಬಂಧಪಟ್ಟಂಥ ಕೆಲವು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ಗಳನ್ನು ಡಿಸ್ಕಸ್ ಮಾಡ್ತೀವಿ ನಾವು. ಫ್ಲವರ್ನಂದರೆ ವಾಟ್ ಈಸ್ ಫ್ಲವರ್ ಅನ್ನೋದು ಗೊತ್ತಿರಬೇಕು ನಮಗೆ. ಫ್ಲವರ್ ಜೊತೆಯಲ್ಲಿ ಏನಾಗುತ್ತೆ, ಫ್ಲವರಲ್ಲಿರುವಂಥ ಫೋರ್ ಇಂಪಾರ್ಟೆಂಟ್ ವರ್ಲ್ಡ್ಸ್ ಬಗ್ಗೆ ವಿ ಹ್ಯಾವ್ ಟು ಡಿಸ್ಕಸ್. ಫೋರ್ ವರ್ಲ್ಡ್ಸ್ಗಳಂದರೆ ಯಾವ್ಯಾವುದು, ಕೇಲಿಕ್ಸು, ಕರೋಲಾ, ಆ್ಯಂಡ್ರೀಷಿಯಂ, ಗೈನೀಷಿಯಂ, ಈ ಎಲ್ಲ ಪಾರ್ಟ್ಗಳನ್ನು ಇಂಡಿವಿಜುವಲಾಗಿ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ. ಅದನ್ನು ಕ್ವಶನ್ಸ್ಗಳು ಬರುವಂಥ ಸಂದರ್ಭದಲ್ಲಿ ನಾನು ಒನ್ ಬೈ ಒನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನಾನು ಇದರಲ್ಲಿ ಹೇಗೆ ಅಂತೇಳಿ ಅದನ್ನು ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟು ಈ ಫ್ಲವರ್ ವಿಚಾರ ಎಲ್ಲ ಡಿಸ್ಕಸ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಏನು ಮಾಡ್ತೀವಿ, ಇನ್ಫ್ಲಾರಸೆನ್ಸ್ ವಿಷಯನೂ ಹೇಳಬೇಕು. ಟೂ ಇಂಪಾರ್ಟೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಫ್ಲಾರಸೆನ್ಸಲ್ಲಿ ಸೈಮೋಸ್ ಟೈಪ್ ಆಫ್ ಇನ್ಫ್ಲಾರಸೆನ್ಸ್, ಅನದರ್ ಒನ್ ಈಸ್ ರೆಸಿಮೋಸ್ ಟೈಪ್ ಆಫ್ ಇನ್ಫ್ಲಾರಸೆನ್ಸು. ಅದರದ್ದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗಳ ಬಗ್ಗೆ, ಅದರ ಎಕ್ಸಾಂಪಲ್ಸ್ಗಳ ಬಗ್ಗೆ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ದೆನ್ ಅದಾದಮೇಲೆ ನಮಗೆ ಸೀಡು, ದೆನ್ ಫೈನಲಿ ಫ್ರೂಟ್ ಆಫ್ ದಿ ಪ್ಲ್ಯಾಂಟು, ಇದ್ರ ಬಗ್ಗೆ ಫೈನಲಾಗಿ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ. ಅದರಲ್ಲಿ ಫ್ರೂಟ್ ಬಂದಾಗ ಫ್ರೂಟ್ ವಾಲ್ಗೆ ಏನು ಹೇಳ್ತಾರೆ, ಫ್ರೂಟ್ ವಾಲು, ಅದಕ್ಕಿರೋವಂಥ ಆ ಪೆರಿಕಾರ್ಪ್ ಅಂತ ಹೇಳುವಂಥದ್ದು. ಪೆರಿಕಾರ್ಪ್ನಲ್ಲಿರುವಂಥ ಮೂರು ಲೇಯರ್ಗಳು, ಎಪಿಕಾರ್ಪ್, ಮೀಸೋಕಾರ್ಪ್ ಆ್ಯಂಡ್ ಎಂಡೋಕಾರ್ಪ್ ಬಗ್ಗೆ ಡಿಸ್ಕಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸೀಡ್ ಬಂದಾಗ ಅಲ್ಲಿ ಮುಖ್ಯವಾಗಿರುವಂಥದ್ದು ಆಲ್ಬ್ಯುಮಿನಸ್ ಸೀಡ್ಸ್ ಆ್ಯಂಡ್ ನಾನ್ ಆಲ್ಬ್ಯುಮಿನಸ್, ಅಥವಾ ಎಂಡೋಸ್ಪರ್ಮಿಕ್ ಅಥವಾ ನಾನ್ ಎಂಡೋಸ್ಪರ್ಮಿಕ್ ಸೀಡ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ. ಇಷ್ಟು ವಿಚಾರನ ನಾವು ಈ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸಲ್ಲಿ ಡಿಸ್ಕಸ್ ಮಾಡಬೇಕಾಗತ್ತೆ. ಮೊದಲೇ ಪ್ರಶ್ನೆಗೀಗ ನಾವು ಹೋಗೋಣ. ಇಲ್ಲಿ ನೋಡಿ ಹೇಗಿರ್ತದೆ, ಪಾಸಿಟಿವ್ ಸೆಲೆಕ್ಷನ್ ಕ್ವಶ್ಚನ್ ಇದು. ಈ ಕ್ವಶ್ಚನ್ನಲ್ಲಿ ಏನಾಗಿರ್ತದೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ಲು ಪ್ರೆಸೆನ್ಸ್ ಆಫ್ ವ್ಯಾಸ್ಕ್ಯುಲಾರ್ ಟಿಶ್ಯೂ ಈಸ್ ಆನ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದ ಫಾಲೋಯಿಂಗ್. ನಾವು ಈ ನಾಲ್ಕು ಆಪ್ಷನ್ನು ಕೂಡ ಪ್ರತಿಯೊಂದನ್ನು ಗಮನಿಸಿ ಆಮೇಲೆ ಆನ್ಸರ್ ಮಾಡಬೇಕಾಗತ್ತೆ. ಫಸ್ಟಿಗೆ ಇದ್ದಿದ್ದನ್ನೇ ಹುಡುಕಬಾರ್ದು ಯಾವಾಗಲೂ ಕೂಡ. ನಾಲ್ಕು ಆಪ್ಷನ್ನು ನಿಯರರ್ ಆನ್ಸರ್ಸ್ ಇರೋದ್ರಿಂದ ಎಲ್ಲ ಫೋರ್ ಆಪ್ಷನ್ಸು ಕೂಡ ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಹೇಗೆ ನೋಡೋಣ. ಈಗ ಆಲ್ಗೆ ಮತ್ತು ಫಂಗೈ ಅಂತ ಹೇಳುವಂಥದ್ದು ಫಸ್ಟ್ ಆಪ್ಷನ್ನಲ್ಲಿದೆ. ಅದೇ ಥರ ಎರಡನೇ ಆಪ್ಷನ್ನಲ್ಲಿ ಆಲ್ಗೆ ಮತ್ತು ಬ್ರಯೋಫೈಟಾ ಅಂತಿದೆ. ಹಾಗೆ ಮೂರನೇ ಆಪ್ಷನ್ನಲ್ಲಿ ಟೆರ್ಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಏಂಜಿಯೋಸ್ಪರ್ಮ್ಸ್ ಅಂತ ಹೇಳಿದೆ. ನಾಲ್ಕನೇ ಆಪ್ಷನ್ನಲ್ಲಿ ಓನ್ಲಿ ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಏಂಜಿಯೋಸ್ಪರ್ಮ್ಸ್ ಅಂತಿದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾವು ಈ ಆಲ್ಗೆ, ಫಂಗೈ, ಟೆರ್ಡೋಫೈಟಾ, ಜಿಮ್ನೋಸ್ಪರ್ಮ್ಸು ಇದೆಲ್ಲ ಏನಿದೆ, ಇದನ್ನು ಯಾವ ಆಧಾರದ ಮೇಲೆ ಇದನ್ನು ಕ್ಲಾಸಿಫಿಕೇಷನ್ ಮಾಡಿದ್ದಾರೆ ಅನ್ನೋದ್ರೆ, ಮೇಯ್ನಾಗಿ ರೂಟು, ಶೂಟು, ದೆನ್ ವಾಟ್ ಈಸ್ ದಟ್ ವ್ಯಾಸ್ಕ್ಯುಲೇಚರು, ಅದರಲ್ಲಿರೋವಂಥ ಫ್ಲವರು, ಫ್ರೂಟು, ಇದನ್ನು ಆಧಾರ ಇಟ್ಕೊಂಡು ಮಾಡಿದ್ದಾರೆ. ಫಸ್ಟ್ ನಾವು ಈಗ ಬ್ರಯೋಫೈಟ್ನ ನಾವು ಫಸ್ಟ್ ಬಿಗಿನಿಂಗಲ್ಲಿ ಪ್ಲ್ಯಾಂಟ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ, ಅವನ್ನ ಪಯೋನಿಯರ್ಸ್ ಅಂತ ಹೇಳಿ ಲೆಕ್ಕ ಹಾಕಿದ್ರೆ, ಆ ಗ್ರೂಪಲ್ಲಿ ಏನಾಗಿರುತ್ತೆ, ದೇ ಕನ್ಸಿಸ್ಟ್ ಆಫ್ ರೂಟ್ ಲೈಕ್, ಲೀಫ್ ಲೈಕ್, ಸ್ಟೆಮ್ ಲೈಕ್ ಸ್ಟ್ರಕ್ಚರ್ಸು. ಯಾವುದು ಕೂಡ ಟ್ರೂ ಪಾರ್ಟ್ಸ್ ಇರೋದಿಲ್ಲ. ಹಾಗಾಗಿ ರೂಟ್ ಲೈಕ್, ಲೀಫ್ ಲೈಕ್ಸ್, ಲೀಫ್ ಲೈಕ್, ಸ್ಟೆಮ್ ಲೈಕ್ ಸ್ಟ್ರಕ್ಚರ್ಸ್ಗಳು ಮಾತ್ರ ಅಬ್ಸರ್ವ್ ಮಾಡ್ತೀವಿ. ಅಲ್ಲಿ ಯಾವುದೇ ರೀತಿಯಾದಂಥ ಫ್ಲವರ್ ಆಗಲಿ, ಸೀಡ್ ಆಗಲಿ, ಫ್ರೂಟ್ ಆಗಲಿ, ವ್ಯಾಸ್ಕ್ಯುಲೇಚರ್ ಆಗಲಿ ಇರೋದಿಲ್ಲ. ಅದೇ ಥರ ನಾವು ಟೆರ್ಡೋಫೈಟ್ಸ್ ಸ್ಟೇಜಿಗೆ ಬಂದ ತಕ್ಷಣ ಏನಾಗುತ್ತೆ, ಅಲ್ಲಿ ರೂಟ್ ಕ್ಲಿಯರ್ ಆಗಿರುತ್ತೆ, ಸ್ಟೆಮ್ ಇರುತ್ತೆ, ಆ್ಯಂಡ್ ದೆನ್ ಲೀಫ್ ಕ್ಲಿಯರ್ ಆಗಿರುತ್ತೆ. ದೆನ್ ಅದಾದ ತಕ್ಷಣ ಇನ್ನೇನಿರುತ್ತೆ ಅಂತಂದರೆ, ಫಸ್ಟ್ ಟೈಮ್ ವಿ ಅಬ್ಸರ್ವ್ಡ್
ವ್ಯಾಸ್ಕ್ಯುಲೇಚರನ್ನು ಫಸ್ಟ್ ಟೈಮ್ ಇಲ್ಲಿ ಅಬ್ಸರ್ವ್ ಮಾಡ್ತೀವಿ. ಆದರೆ ಫ್ಲವರ್ ಆಗಲಿ, ಫ್ರೂಟ್ ಆಗಲಿ, ಸೀಡ್ ಆಗಲಿ, ಯಾವುದೂ ಇರೋದಿಲ್ಲ. ಹಾಗಾಗಿ ನಾವು ಇಲ್ಲಿ ಆಪ್ಷನ್ನು ಯಾವುದು ಕರೆಕ್ಟ್ ಆಗುತ್ತೆ ಅಂದರೆ ಟೆರಡೋಫೈಟ್ಸ್ ಗ್ರೂಪ್ನಲ್ಲಿ ರೂಟ್, ಲೀಫ್, ಸ್ಟೆಮ್ ಮತ್ತು ನಾವು ಇನ್ನೊಂದು ವ್ಯಾಸ್ಕ್ಯುಲೇಚರ್ನ ಅಬ್ಸರ್ವ್ ಮಾಡ್ತೀವಿ. ವ್ಯಾಸ್ಕ್ಯುಲೇಚರ್ ಅಂದರೆ ಕ್ಸೈಲಮ್ ಮತ್ತು ಫ್ಲೋಯಮ್ ಟಿಶ್ಯೂ ಇರೋದನ್ನು ಅಬ್ಸರ್ವ್ ಮಾಡ್ತೀವಿ. ಹಾಗಾಗಿ ಆ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ಗಳು ಇದರಲ್ಲಿ ಟೆರಡೋಫೈಟ್ಸಲ್ಲಿ ಆ ಥರದ ವ್ಯಾಸ್ಕ್ಯುಲೇಚರ್ನ ಅಬ್ಸರ್ವ್ ಮಾಡ್ತೀವಿ ಅಂತಂದರೆ ಅದಕ್ಕಿಂತ ಅಡ್ವಾನ್ಸ್ಡ್ ಆಗಿರುವಂಥ ಜಿಮ್ನೋಸ್ಪರ್ಮ್ಸು ಮತ್ತು ಏಂಜಿಯೋಸ್ಪರ್ಮ್ಸು ಅದರಲ್ಲೂ ಕೂಡ ಇರುತ್ತೆ. ಹಾಗಾಗಿ ಇದು ಕರೆಕ್ಟ್ ಆಪ್ಷನ್ ಆಗುತ್ತೆ. ನಮಗೆ ಇಲ್ಲಿ ಕೊಟ್ಟಿರೋವಂಥ ಕ್ವಶನ್ಗೆ ಟೆರಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಏಂಜಿಯೋಸ್ಪರ್ಮ್ಸು ಆನ್ಸರ್. ಕೆಲವು ಸಾರಿ ವಿದ್ಯಾರ್ಥಿಗಳು ಏನು ಮಾಡೋ ಮಿಸ್ಟೇಕ್ ಇರುತ್ತೆ ಅಂತಂದರೆ ಓನ್ಲಿ ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಏಂಜಿಯೋಸ್ಪರ್ಮ್ಸ್ ಅನ್ನೋದು ಫಸ್ಟ್ ಆಪ್ಷನ್ನಿಗೆ ಬಂತು ಅಂದರೆ ಸ್ಟೂಡೆಂಟ್ಸ್ ಏನು ಮಾಡಿಬಿಡ್ತಾರೆ, ಅದರಲ್ಲಿ ಇದೆ ಅಂತಂದ್ಬಿಟ್ಟು ಅದನ್ನು ಟಿಕ್ ಮಾಡಿಬಿಡ್ತಾರೆ. ಅಲ್ಲಿ ನೆನ್ಪಿಟ್ಕೋಬೇಕು ಓನ್ಲಿ ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಏಂಜಿಯೋಸ್ಪರ್ಮ್ಸ್ ಅಂತಿದೆ. ಬಟ್ ಇಲ್ಲಿ ಸಿ ಆಪ್ಷನ್ನಲ್ಲಿ ಟೆರಡೋಫೈಟ್ಸ್ ಒಂದು ಆ್ಯಡ್ ಆಗಿರೋದ್ರಿಂದ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಈಗ ಮುಂದಿನ ಕ್ವಶನ್ಗೆ ಹೋಗೋಣ. ಇದು ಅನದರ್ ಟೈಪ್. ನಾನಾಗಲೇ ಪಾಸಿಟಿವ್ ಸೆಲೆಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದೆ. ಈಗ ಮ್ಯಾಚ್ ದಿ ಫಾಲೋಯಿಂಗ್ ಟೈಪ್ ಕ್ವಶನ್ಸ್ ಹೇಗಿರುತ್ತೆ ನೋಡಿ. ಇಲ್ಲಿ ಎರಡು ಕಾಲಮ್ಗಳನ್ನು ನಾವು ಕೊಟ್ಟಿದ್ದೀವಿ. ಸಿ ಹಿಯರ್ ಇನ್ ದ ಫಸ್ಟ್ ಪಾರ್ಟ್ ಕಾಲಮ್ ಒನ್ ಪಾರ್ಟ್ ಆಫ್ ದಿ ಪ್ಲ್ಯಾಂಟ್, ಯಾವುದೋ ಒಂದು ಪಾರ್ಟ್ ಆಫ್ ದಿ ಪ್ಲ್ಯಾಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ. ಇನ್ನೊಂದರಲ್ಲಿ ಸ್ಟಾಕ್ ಆಫ್ ದ ಸೇಮ್, ಅದ್ರದ್ದು ಯಾವುದ್ರ ಸ್ಟಾಕ್ ಇದೆ, ಯಾವುದ್ರದ್ದು ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಹೇಳುವಂಥದ್ದನ್ನು ಇಲ್ಲಿ ಡಿಸ್ಕಸ್ ಮಾಡಬೇಕು. ಈ ಥರದ ಕ್ವಶನ್ಸ್ಗಳು ಮಸ್ಟ್ ಆ್ಯಂಡ್ ಶುಡ್ಡು ನಿಮಗೆ ಆಲ್ಮೋಸ್ಟ್ ಒಂದು 10 ಕ್ವಶನ್ಸ್ಗಳವರೆಗೂ ನಿಮ್ಮ ಸಿ ಇ ಟಿ ಕ್ವಶನ್ ಪೇಪರಲ್ಲಿ ಇದ್ದೇ ಇರ್ತದೆ ಸಾಮಾನ್ಯವಾಗಿ. ಹಾಗಾಗಿ ಈ ಥರದ್ದನ್ನು ಕೂಡ ನಾವು ಚೆನ್ನಾಗಿ ಡೀಟೇಲ್ ಆಗಿ ನಾವು ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ ಹೇಗಿದೆ. ಫಸ್ಟ್ ಆಪ್ಷನ್ನಲ್ಲಿ ಇರೋವಂಥದ್ದು ಕಾಲಮ್ ನಂಬರ್ 1 ಸ್ಟೇಮನ್, ಮತ್ತು ಬಿ ಅಂತೇಳಿ ಫ್ಲವರು, ಸಿ ಲೀಫ್ ಇದೆ, ಡಿಗೆ ಓವ್ಯೂಲ್ ಇದೆ. ಬಟ್ ಈ ಸೈಡು ನಾವು ಒಂದು ಎಕ್ಸ್ಟ್ರಾ ಕೊಟ್ಟಿರೋವಂಥದ್ದು ಇದೆ. ಇಲ್ಲೇನಾಗಿದೆ, ಪಿಟಿಯೋಲ್ ಅಂತಿದೆ, ಫಿಲಮೆಂಟ್, ಪೆಡಿಸೆಲ್, ಪಿಡಂಕಲ್, ಫ್ಯೂನಿಕ್ಯುಲಸ್. ಈಗ ಯಾವುದು ಯಾವುದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳುವಂಥದ್ದನ್ನು ಕರೆಸ್ಪಾಂಡಿಂಗಾಗಿ ನಾವು ಫಸ್ಟ್ ಯೋಚನೆ ಮಾಡಬೇಕು. ಹೇಗೆ, ಸ್ಟೇಮನ್ನ ಸ್ಟಾಕನ್ನು ಏನಂತ ಕರೀತಾರೆ, ಸ್ಟೇಮನ್ ಸ್ಟಾಕ್ಗೆ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಫಸ್ಟ್ ನೋಡ್ಕೋಬೇಕು. ಫಿಲಮೆಂಟ್, ಫಿಲಮೆಂಟ್ ಅಂತ ಹೇಳುವಂಥದ್ದು ಮ್ಯಾಚ್ ಆಗುತ್ತೆ. ಅದೇ ಥರ ಫ್ಲವರಿಗೆ ಮ್ಯಾಚ್ ಆಗುವಂಥದ್ದು ಯಾವುದು ಅಂತಂದರೆ ಅದಕ್ಕೆ ಇರೋವಂಥದ್ದು ಪೆಡಿಸೆಲ್ ಅಂತ ಹೇಳುವಂಥದ್ದು ಅದಕ್ಕೆ ಮ್ಯಾಚ್ ಆಗುತ್ತೆ. ಹಾಗೆಯೇ ಲೀಫ್ಗೆ ಮ್ಯಾಚ್ ಆಗುವಂಥದ್ದು ಯಾವುದು ಕರೆಕ್ಟಾಗಿ ಅದನ್ನು ಹುಡುಕ್ಬೇಕು ನಾವು. ಲೀಫ್ನಲ್ಲಿರುವಂಥದ್ದು ಪಿಟಿಯೋಲ್ ಅಂತ ಹೇಳುವಂಥದ್ದು. ಅದೇ ಥರ ಓವ್ಯೂಲ್ಗಿರುವಂಥದ್ದು ಯಾವುದು ಅಂತಂದರೆ ಫ್ಯೂನಿಕ್ಯುಲಸ್ ಅಂತ ಹೇಳುವಂಥದ್ದು ಅದರ ಸ್ಟಾಕ್. ಸೊ ಇಲ್ಲೇನಾಗುತ್ತೆ, ಬಟ್ ಒಂದು ಎಕ್ಸ್ಟ್ರಾ ಇದೆ ಇಲ್ಲಿ ಇದ್ರ ಜೊತೆಯಲ್ಲಿ. ಆ ಎಕ್ಸ್ಟ್ರಾ ಇರೋದು ಯಾವುದು ಅಂತಂದರೆ ಪಿಡಂಕಲ್ ಅಂತ ಹೇಳುವಂಥದ್ದು ಎಕ್ಸ್ಟ್ರಾ ಇದೆ. ಸೊ ಪಿಡಂಕಲ್ ಅಂತ ಹೇಳುವಂಥದ್ದು ಎಕ್ಸ್ಟ್ರಾ ಇದೆ ಅಂತಂದರೆ ಅದೇನು, ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಹಾಗಾದರೆ ಅದು ಸ್ಟಾಕ್ ಆಫ್ ದಿ ಇನ್ಫ್ಲಾರಸೆನ್ಸ್. ಅದನ್ನು ಇಲ್ಲಿ ಕೊಟ್ಟಿಲ್ಲ ನಾವು. ಸೊ ಈಗ ನಾನು ಹೇಳಿರೋವಂಥ ಮ್ಯಾಚಿಂಗು ಯಾವುದ್ರಲ್ಲಿದೆ ಅಂತ ನೋಡಬೇಕು ಫಸ್ಟು. ನೋಡಿ, ಈಗ ಸ್ಟೇಮನ್ ಅಂತ ಹೇಳುವಂಥದ್ದಕ್ಕೆ ನಮಗಿಲ್ಲಿ 4th ಆಪ್ಷನ್ ಕರೆಕ್ಟ್ ಇರೋದ್ರಿಂದ ಇದನ್ನು ನಾನು ಈಗ ನಿಮಗೆ ಕರೆಕ್ಟಾಗಿ ತೋರಿಸ್ಕೊಡ್ತೀನಿ ಹೇಗೆ ಅಂತಂದು. ಎ ಅನ್ನೋದಕ್ಕೆ ಮ್ಯಾಚಿಂಗು ಕ್ಯೂ ಅಂತ ಹೇಳುವಂಥದ್ದು ಈಗ ಅದಕ್ಕೆ ಮ್ಯಾಚ್ ಆಗುತ್ತೆ. ಅದೇ ಥರ ಬಿ ಅಂತ ಹೇಳುವಂಥದ್ದಕ್ಕೆ ಫ್ಲವರ್ಗೆ ಆರ್ ಅಂತ ಹೇಳುವಂಥದ್ದು ಮ್ಯಾಚ್ ಆಗ್ತಾ ಇದೆ. ಅದೇ ಥರ ಸಿ ಅಂತ ಹೇಳುವಂಥದ್ದಕ್ಕೆ ಲೀಫ್ಗೆ ಪಿ, ನೋಡಿ ಇದಕ್ಕೆ ಇದು ಮ್ಯಾಚ್ ಆಗ್ತಾ ಇದೆ. ಅದೇ ಥರ ಡಿಗೆ ಅದಕ್ಕಿರುವಂಥದ್ದು ಟಿ ಅನ್ನೋ ಆಪ್ಷನ್ನು. ಸೊ ಇದಕ್ಕೆ ಇದು ಆಪ್ಷನ್ನು, ಇದೊಂದು ಎಕ್ಸ್ಟ್ರಾ ಉಳಿತು. ಅದು ಇನ್ಫ್ಲಾರಸೆನ್ಸ್ ಅಂತ ಹೇಳುವಂಥದ್ರ ಸ್ಟಾಕ್, ಇನ್ಫ್ಲಾರಸೆನ್ಸ್ ಅಂತ ಹೇಳುವಂಥದ್ರ ಸ್ಟಾಕ್ ಆಗಿರ್ತದೆ ನೋಡಿ ಈ ಥರ. ಸೊ ಇದು ಸ್ಟಾಕ್. ಸೊ ನಾವು ಈ ಥರದನ್ನು ಆನ್ಸರ್ ಮಾಡಬೇಕಾದ್ರೆ ಈಗ ಪರ್ಫೆಕ್ಟ್ ಮ್ಯಾಚ್ ಮಾಡಿಕೊಂಡು ನಾವು ಇಲ್ಲಿ ಆನ್ಸರ್ ಮಾಡಬೇಕು. ಎಕ್ಸಾಮಲ್ಲಿ ಇದನ್ನು ಕೂಡ ಕೇಳ್ಬೋದು, ಅಥವಾ ಒಂದೊಂದ್ಸರಿ ಎಕ್ಸ್ಟ್ರಾ ಎರಡನ್ನೂ ಕೂಡ ಕೇಳ್ಬೋದಾಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ ಈ ರೀತಿ ಇದೆ. ಇನ್ ದ ಡಯಾಗ್ರಾಮ್ ಆಫ್ ದಿ ಅನಾಟ್ರೋಪಸ್ ಓವ್ಯೂಲ್ ದ ಡಿಫರೆಂಟ್ ಪಾರ್ಟ್ಸ್ ಹ್ಯಾವ್ ಬೀನ್ ಇಂಡಿಕೇಟೆಡ್ ಬೈ ಆಲ್ಫಾಬೆಟ್ಸ್. ಚೂಸ್ ದ ಆನ್ಸರ್ ಇನ್ ವಿಚ್ ದೀಸ್ ಆಲ್ಫಾಬೆಟ್ಸ್ ಹ್ಯಾವ್ ಬೀನ್ ಕರೆಕ್ಟ್ಲಿ ಮ್ಯಾಚ್ಡ್ ವಿತ್ ದ ಪಾರ್ಟ್. ಸೊ ಇದು ಕ್ವಶನ್. ಈ ಕ್ವಶನ್ನಲ್ಲಿ ಏನು ಅಂತಂದರೆ ಅನಾಟ್ರೋಪಸ್ ಓವ್ಯೂಲ್ ಇದೆ.
ಇಲ್ಲಿ ನೋಡಿ ಆಪ್ಷನ್ಸ್ಗಳು ಇಲ್ಲಿ ಕೊಟ್ಟಿದ್ದೀವಿ ನಾವು. ಫಸ್ಟ್ ಅನಾಟ್ರೋಪಸ್ ಓವ್ಯೂಲ್ನಲ್ಲಿ ಯಾವ್ಯಾವ ಸ್ಟ್ರಕ್ಚರ್ ಇದೆ ಅಂತ ಹೇಳುವಂಥದ್ದನ್ನು ನಮಗೆ ಗೊತ್ತಿರಬೇಕು. ನೋಡಿ ಆಪ್ಷನ್ಸಲ್ಲಿ ಎ ಆಪ್ಷನ್ನಲ್ಲಿ ನಾವು ಕೊಟ್ಟಿರೋವಂಥದ್ದು ಡಬ್ಲ್ಯೂ ಅಂತ ಹೇಳಿದ್ರೆ ಮೈಕ್ರೋಪೈಲು, ಅದೇ ಥರ ಎಕ್ಸಲ್ಲಿ ನ್ಯೂಸೆಲ್ಲೆಸ್ಸು, ವೈನಲ್ಲಿ ಎಂಬ್ರಿಯೋ ಸ್ಯಾಕು, ಚಲಾಜಾ, ಈ ಥರದ್ದೆಲ್ಲ ನಾವು ಬೇರೆ ನಾಲ್ಕು ಆಪ್ಷನ್ನಲ್ಲೂ ಬೇರೆ 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 ಕೊಟ್ಟಿದ್ದೀವಿ ನಾವು. ಈ ಅನಾಟ್ರೋಪಸ್ ಓಬ್ಯೂಲ್ನಲ್ಲಿ ಡಯಾಗ್ರಾಮ್ನಲ್ಲಿ ನಮಗೆ ಯಾವ್ಯಾವ ಪಾರ್ಟ್ ಏನೇನು ಅಂತ ಫಸ್ಟ್ ನಮಗೆ ಗೊತ್ತಿರಬೇಕು. ಆ ಆಧಾರದ ಮೇಲೆ ನಾವು ಆನ್ಸರ್ ಮಾಡಲಿಕ್ಕೆ ಸಾಧ್ಯ. ಹೇಗೆ ಅಂದರೆ ಈ ಪಾರ್ಟು ಏನಕ್ಕೆ ಸೇರುತ್ತೆ, ಯಾವುದಕ್ಕೆ ಸೇರುತ್ತೆ? ಇಫ್ ಇಟ್ ಈಸ್ ಇಂಡಿಕೇಟೆಡ್ ಆ್ಯಸ್ ಡಬ್ಲ್ಯೂ, ದೆನ್ ಇಟ್ ಈಸ್ ಯಾವುದು, ಇಲ್ಲಿರೋವಂಥ ಪೋರ್ಷನ್ ಏನು, ಯಾವ ಎಂಡ್ ಇದು, ದಟ್ ಈಸ್ ಪೋಸ್ಟೀರಿಯರ್ ಎಂಡ್ ಆಫ್ ದಿ ಅನಾಟ್ರೋಪಸ್ ಓವ್ಯೂಲ್. ಅದಕ್ಕೆ ನಾವೇನಂತ ಕರಿತೀವಿ, ಚಲಾಜಾ ಅಂತ ಕರಿತೀವಿ. ಚಲಾಜಾ ಅಂತ ಹೇಳೋವಂಥದ್ದು ಅದಕ್ಕೆ ಆಗುತ್ತೆ. ನೆಕ್ಸ್ಟು ಅದೇ ಥರ ಎಕ್ಸ್ ಅಂತ ಹೇಳೋವಂಥ ಲೇಬಲ್ ಆಗಿರೋವಂಥದ್ದು ಈ ಟಿಶ್ಯೂ, ಎಂಬ್ರಿಯೋ ಸ್ಯಾಕ್ ಇರುವಂಥ ಒಳಗಡೆ ಲಾಡ್ಜ್ ಆಗಿರೋವಂಥ ಟಿಶ್ಯೂ, ಈ ಟಿಶ್ಯೂಗೆ ನಾವು ಎಕ್ಸ್ ಅಂತ ಹೇಳೋವಂಥದ್ದು ನ್ಯೂಸೆಲ್ಲೆಸ್ ಆಗಿರುತ್ತೆ. ನ್ಯೂಸೆಲ್ಲೆಸ್ ಅಂತ ಹೇಳೋವಂಥದ್ದು ಅದು. ಭಾಳ ಜನ ಸ್ಟೂಡೆಂಟ್ಸು ನ್ಯೂಕ್ಲಿಯಸ್ಗೂ ನ್ಯೂಸೆಲ್ಲೆಸ್ಗೂ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಅದನ್ನು ಮಾಡ್ಕೋಬಾರ್ದು. ನ್ಯೂಸೆಲ್ಲೆಸ್ ಅಂತ ಹೇಳುವಂಥದ್ದು ಇದು ಒಳಗಡೆ ಇರೋವಂಥ ನರಿಷಿಂಗ್ ಟಿಶ್ಯೂ, ನರಿಷಿಂಗ್ ಟಿಶ್ಯೂ ಅದು. ಹಾಗೆಯೇ ಸೆಂಟ್ರ್ನಲ್ಲಿರೋವಂಥದ್ದು ಈ ಪೋರ್ಷನ್ ಪೂರ್ತಿ ಏನಿದೆ, ವೈ ಅಂತೇಳಿ ಇಂಡಿಕೇಟ್ ಮಾಡ್ತಾ ಇದ್ದೀವಲ್ಲ, ಇದು ಎಂಬ್ರಿಯೋ ಸ್ಯಾಕು. ಇದೇ ಥರ ಇನ್ನೊಂದು ಕ್ವಶನ್ ಕೂಡ ಅವ್ರು ಕ್ರಿಯೇಟ್ ಮಾಡಿ ಕೇಳ್ಬೋದು. ಹೇಗೆ ಅಂದರೆ, ಫಾರ್ ಎಕ್ಸಾಂಪಲು ಎಂಬ್ರಿಯೋ ಸ್ಯಾಕ್ನಲ್ಲಿರೋವಂಥ ಬೇರೆ ಬೇರೆ ಸೆಲ್ಸ್ಗಳನ್ನು ಕೇಳ್ಬೋದು. ಇಲ್ಲಿರೋವಂಥದ್ದೆಲ್ಲ ಕೇಳಿ ಇದಕ್ಕೆ ಲೇಬಲ್ ಕೊಡ್ಬೋದು ಅವರು. ಅವಾಗ ಆ್ಯಂಟಿಪೋಡಲ್ಸ್ ಅಂತ ಲೇಬಲ್ ಮಾಡಬೇಕಾಗತ್ತೆ. ಇಲ್ಲಿರೋವಂಥದ್ದು ಪೋಲಾರ್ ನ್ಯೂಕ್ಲಿಯೈ ಆಗುತ್ತೆ, ಇಲ್ಲಿರೋವಂಥದ್ದು ಎಗ್ಗು ಮತ್ತು ಸೈನರ್ಜಿಟ್ಸು, ಆ ಥರ ಕೂಡ ಅವರು ಕೇಳ್ಬೋದು ಎಕ್ಸಾಮಲ್ಲಿ. ಬೇರೆ ಥರ ಕ್ವಶನ್ ಕ್ರಿಯೇಟ್ ಮಾಡಿ ಬರೀ ಎಂಬ್ರಿಯೋ ಸ್ಯಾಕನ್ನು ಕೂಡ ಕೇಳ್ಬೋದು. ನಾನು ಇಲ್ಲಿ ಕೇಳಿರೋದು ಅನಾಟ್ರೋಪಸ್ ಓವ್ಯೂಲ್ ಒಳಗಡೆ ಎಂಬ್ರಿಯೋ ಸ್ಯಾಕ್ ಇರುವಂಥದ್ದು. ಸೊ ಇದು ಎಂಬ್ರಿಯೋ ಸ್ಯಾಕ್ ಇರುವಂಥದ್ದು. ಆಮೇಲೆ ಆಪೋಸಿಟ್ ಈ ಕಡೆ ಇರುವಂಥ ಇನ್ನೊಂದು ಪೊಸಿಷನ್, ಆಪೋಸಿಟ್ ಪೊಸಿಷನಲ್ಲಿರುವಂಥ ಓಪನಿಂಗ್ ಇದೆಯಲ್ಲ, ಈ ಪೊಸಿಷನ್ಗೆ ಏನಂತ ಕರೀತಾರೆ ಅಂತೇಳಿ, ಚಲಾಜಾಗೆ ಆಪೋಸಿಟ್ಟಲ್ಲಿರುವಂಥದ್ದು ಇದು ಮೈಕ್ರೋಪೈಲ್. ಸೊ ನಮಗೆ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ನಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ, ಇಲ್ಲಿ ಮೇಯ್ನಾಗಿ ನಾವು ನೋಡಬೇಕಾಗಿರುವಂಥದ್ದು ಯಾವುದು ಕರೆಕ್ಟ್ ಆಗುತ್ತೆ, ಡಬ್ಲ್ಯೂಗೆ ಮ್ಯಾಚ್ ಆಗ್ತಾ ಇರುವಂಥದ್ದು ಚಲಾಜಾ, ಅದೇ ಥರ ಎಕ್ಸಿಗೆ ನಮಗೆ ಆಪ್ಷನ್ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇರೋವಂಥದ್ದು ನ್ಯೂಸೆಲ್ಲೆಸ್ಸು, ವೈ ಅಂತ ಹೇಳೋವಂಥದ್ದು ಎಂಬ್ರಿಯೋ ಸ್ಯಾಕು, ಇಲ್ಲಿಗೆ ಮ್ಯಾಚ್ ಆಗ್ತಾ ಇದೆ. ನೆಕ್ಸ್ಟು ಝಡ್ ಅಂತ ನಾನು ಇಂಡಿಕೇಟ್ ಮಾಡಿರೋವಂಥದ್ದು ಮೈಕ್ರೋಪೈಲು. ಹಾಗಾಗಿ ಏನಾಗುತ್ತೆ, ಈ ನಮ್ಮ ಈ ನಾಲ್ಕು ಆಪ್ಷನ್ನಲ್ಲಿ ಕರೆಕ್ಟ್ ಆನ್ಸರ್ ಆಗಿರೋವಂಥದ್ದು ಬಿ ಆಪ್ಷನ್ನು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಈ ಥರ ಅವರು 8-10 ಲೇಬಲ್ಗಳನ್ನು ಕೇಳ್ಬೋದು, ಅಥವಾ ಬರೀ 4 ಕೂಡ ಕೇಳ್ಬೋದು, ಅಥವಾ ಒಂದೊಂದ್ಸರಿ ಎಕ್ಸ್ಟ್ರಾನೂ ಕೇಳ್ಬೋದು. ಯಾವುದೋ ಒಂದು ಲೇಬಲ್ನ ಎಕ್ಸ್ಟ್ರಾ ಅಲ್ಲಿ ಸ್ಟೂಡೆಂಟ್ಸನ್ನ ಕನ್ಫ್ಯೂಸ್ ಆಗಲಿಕ್ಕೂ ಕೂಡ ಯಾವುದೋ ಒಂದು ಎಕ್ಸ್ಟ್ರಾ ಬೇಕಿದ್ರೆ ಲೇಬಲ್ ಬರ್ಬೋದು ಅಲ್ಲಿ, ಆದರೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ನಮಗೆ ಪರ್ಫೆಕ್ಟ್ ಆಗಿದ್ದರೆ ಇದನ್ನು ಕರೆಕ್ಟಾಗಿ ಆನ್ಸರ್ ಮಾಡ್ಬೋದು. ಇದು ಡಯಾಗ್ರಾಮ್ ಬೇಸ್ಡ್ ಕ್ವಶನ್ನು. ಸೊ ಎಂಬ್ರಿಯೋ ಸ್ಯಾಕ್ನ ಅಷ್ಟೇ ಕೂಡ ಇನ್ನೊಂದು ಡಯಾಗ್ರಾಮ್ ಆಗಿ ಕೇಳಲಿಕ್ಕೆ ಸಾಧ್ಯತೆ ಇರೋದ್ರಿಂದ ಸ್ಟೂಡೆಂಟ್ಸ್ ಅದನ್ನು ಕೂಡ ರೆಡಿ ಆಗಬೇಕು. ದೇರ್ಫೋರ್ ದ ರೈಟ್ ಆನ್ಸರ್ ಹಿಯರ್ ಈಸ್ ಬಿ. The next question is, which one of the following statement is not correct with respect to shoot system of an angiosperm plant? ಇದು ನೋಡಿ ನೆಗೆಟಿವ್ಸ್ ಟೈಪ್ ಆಫ್ ಸೆಲೆಕ್ಷನ್ ಕ್ವಶನ್. ಇದು ನೆಗೆಟಿವ್ ಟೈಪ್, ಇಲ್ಲಿ ಕೇರ್ಫುಲ್ ಆಗಿರಬೇಕು. ಸ್ಟೂಡೆಂಟ್ಸ್ ಹೆಚ್ಚಾಗಿ ತಪ್ಪು ಮಾಡೋವಂಥದ್ದು ಇಂಥ ಕ್ವಶನ್ಗಳಲ್ಲಿ. ಯಾಕೆ ಅಂದರೆ ಮೇಯ್ನಾಗಿ ಏನು ಮಾಡ್ತಾರೆ ಅಂತಂದರೆ, ಸಾಮಾನ್ಯವಾಗಿ ನಾನು ನೋಡ್ದಂಗೆ ಇದನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡೋದಿಲ್ಲ. ನೆಗೆಟಿವ್ ಸೆಲೆಕ್ಷನ್ ಟೈಪ್ ಅಂತ ಹೇಳುವಂಥ ಕ್ಯಾಟಗರಿನಲ್ಲಿ ಬರೋವಂಥ ಕ್ವಶನ್ನು ನಾಟ್ ಕರೆಕ್ಟ್ ಅಂತ ಹೇಳಿರುವಂಥದ್ದನ್ನು ಹೆಚ್ಚಿಗೆ ಸ್ಟ್ರೆಸ್ ಮಾಡಿ ನೋಡ್ಕೋಬೇಕಿಲ್ಲಿ. ಅಂದರೆ ವಿತ್ ರೆಸ್ಪೆಕ್ಟ್ ಟು ಶೂಟ್ ಸಿಸ್ಟಮ್ ಆಫ್ ಎನ್ ಏಂಜಿಯೋಸ್ಪರ್ಮ್ ಪ್ಲಾಂಟಿಗೆ ಕರೆಕ್ಟ್ ಅಲ್ಲದೆ ಇರೋ ಸ್ಟೇಟ್ಮೆಂಟನ್ನು ವಿ ಹ್ಯಾವ್ ಟು ಪಿಕ್ ಔಟ್. ಸೊ ಅದರಲ್ಲಿ ಆಪ್ಷನ್ ಎ, ಶೂಟ್ ಸಿಸ್ಟಮ್ ಹೆಲ್ಪ್ ಇನ್ ಸಪೋರ್ಟ್ ಆ್ಯಂಡ್ ಕಂಡಕ್ಷನ್ ಆಫ್ ವಾಟರ್ ಆ್ಯಂಡ್ ಮಿನರಲ್ಸ್, ಕರೆಕ್ಟ್ ಅದು. ಸೊ ಅದು ನಾಟ್ ಕರೆಕ್ಟ್ ಅಲ್ಲ ಅದು. ಆಮೇಲೆ ಸ್ಟೆಮ್ ಬೇರ್ಸ್ ನೋಡ್ಸ್ ಆ್ಯಂಡ್ ಇಂಟರ್ ನೋಡ್ಸ್ ವಿತ್ ರೆಸ್ಪೆಕ್ಟ್ ಟು ಸ್ಟೆಮ್ ಅಥವಾ ಶೂಟ್ ಸಿಸ್ಟಮ್ ಇಟ್ ಈಸ್ ಕರೆಕ್ಟ್. ಆ್ಯಂಡ್ ಪಾಸಿಟಿವ್ಲಿ ಫೋಟೋಟ್ರೋಪಿಕ್ ಆ್ಯಂಡ್ ನೆಗೆಟಿವ್ಲಿ ಜಿಯೋಟ್ರೋಪಿಕ್, ಅದು ಕೂಡ ಕರೆಕ್ಟ್ ಆಗಿರೋವಂಥದ್ದು. ಪ್ರೊವೈಡಿಂಗ್ ಎ ಪ್ರಾಪರ್ ಆ್ಯಂಕರೇಜ್ ಟು ದ ಪ್ಲಾಂಟ್ಸ್ ಅಂತ ಹೇಳೋವಂಥದ್ದು ಕರೆಕ್ಟ್ ಆಗಿಲ್ಲ. ಯಾಕೆ ಅಂದರೆ ಇದು ಇಟ್ ಈಸ್ ಪರ್ಟೈನಿಂಗ್ ಟು
ರೂಟ್ ಸಿಸ್ಟಮ್ ಆಫ್ ದಿ ಪ್ಲ್ಯಾಂಟ್. ಹಾಗಾಗಿ ಇದು ಕರೆಕ್ಟ್, ನಮಗೆ ಇಲ್ಲಿ ಈ ಕ್ವಶ್ಚನ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಅಂದರೆ ಇದು, ಅಂದರೆ ರಾಂಗ್ ಒನ್ನನ್ನು ವಿ ಹ್ಯಾವ್ ಟು ಪಿಕ್ ಔಟ್. ಆದ್ದರಿಂದ ಇದು ರಾಂಗ್ ಒನ್ ಈಸ್ ದಿ ಕರೆಕ್ಟ್ ಆನ್ಸರ್ ಹಿಯರ್. ಸೊ ಫೈನಲಿ ದ ಕರೆಕ್ಟ್ ಆನ್ಸರ್ ಹಿಯರ್ ಈಸ್ ಡಿ ಆಪ್ಷನ್, ಪ್ರೊವೈಡಿಂಗ್ ಎ ಪ್ರಾಪರ್ ಆ್ಯಂಕರೇಜ್ ಟು ದ ಪ್ಲ್ಯಾಂಟ್ಸ್, ಬಿಕಾಸ್ ಇಲ್ಲಿ ನಾಟ್ ಕರೆಕ್ಟ್ ಅನ್ನೋದನ್ನು ಪಿಕ್ ಔಟ್ ಮಾಡೋದ್ರಿಂದ ಇದು ಕರೆಕ್ಟ್ ಆಗಿರೋ ಆನ್ಸರ್ ಆಗಿದೆ.